ನಿಮ್ಮ ಹೆಸರೇನಂದ್ರೆ? ಸಂತೋಷ್ ಕುಮಾರ್. ಕೃಷ್ಣರಾಜನಗರ ತಾಲೂಕು ಹೊಸಕೋಟೆ ಗ್ರಾಮದಲ್ಲಿ ಚಿಲ್ಲಿ ಮೆಣಸಿನಕಾಯಿ ಬೆಳೆದಿದ್ದು ಇದು 6th ಹಾರ್ವೆಸ್ಟಿಂಗ್ ಆಗ್ತಾ ಇದೆ. ಆದ್ರೂ ಇಷ್ಟು ಕಾಯಿ, ಇಷ್ಟು ಗಿಡ, ಇಷ್ಟು ಚೆನ್ನಾಗಿದೆ. ಬ್ಯಾರಿಕ್ಸ್ ರೂಡ್ತವಿಂದ ಹಿಡಿದು ಬ್ಯಾರಿಕ್ಸ್ ನ್ಯೂಟ್ರಿಕ್ಲಿಕ್, ಬ್ಯಾರಿಕ್ಸ್ ಬೋರನ್, ಬ್ಯಾರಿಕ್ಸ್ ಕಂಟ್ರೋಲ್ ಎಲ್ಲನೂ ಮಾಡಿ ಗಿಡ ಇವತ್ತು ಈ ಮಟ್ಟದ 6th ಹಾರ್ವೆಸ್ಟಿಂಗ್ ಆಗಿ ಇನ್ನೂ ಮುಂದುವರಿಯುವ ಮೂಮೆಂಟ್ಸ್ ಇದೆ. ನಮ್ದು ಬ್ಯಾರಿಕ್ಸ್ ರೂಡ್ ಚಾರ್ಜರ್ನ ಎಷ್ಟು ದಿನಕ್ಕೆ ಒಂದ್ಸಲ? 20 ಡೇಸ್ಗೊಂದ್ಸಲ ಡ್ರಿಂಚಿಂಗ್ ಮಾಡ್ತಾ ಇದ್ದೀನಿ. ಹಾರ್ವೆಸ್ಟಿಂಗ್ಕ್ಕಿಂತ ಮುಂಚೆ 4 ಡೇಸು ಬ್ಯಾರಿಕ್ಸ್ ಬೋರನ್ ಸ್ಪ್ರೇ ಮಾಡಿಕೊಂಡು ಕಾಯಿ ಕುಯ್ಸ್ಕೊತಾ ಇದ್ದೀನಿ. ಬ್ಯಾರಿಕ್ಸ್ದು ಹಾರ್ವೆಸ್ಟಿಂಗ್ ಆಯ್ತಿದ್ದಂಗೆ ನ್ಯೂಟ್ರಿಕ್ಲಿಕ್ಕು, ಕಂಟ್ರೋಲು, ಸೀರಿ ಈ ಮೂರನ್ನೂ ಸ್ಪ್ರೇ ಮಾಡಿಕೊಂಡು ಬರ್ತಾ ಇದ್ದೀನಿ. ಗಿಡ ಇಷ್ಟು ಚೆನ್ನಾಗಿದೆ. ಜುಲೈ 27th ನಾವು ಪ್ಲಾಂಟೇಷನ್ ಮಾಡಿದ್ದು, ಇಲ್ಲಿ ತನಕ ಇದೆ. ಜನವರಿ 6th ಇನ್ನೂ ಒಂದು 3-4 ಮಂತ್ಸ್ ಇದೇ ರೀತಿ ವೆದರ್ ಇದ್ದು ಅದು ಕೆಲಸ ಮಾಡೋದ್ರಿಂದ ಇನ್ನೂ 3 ಮಂತ್ಸ್ ಮಾಡಿಕೊತೀವಿ ಅನ್ನೋ ನಮಗೆ ನಂಬಿಕೆ ಇದೆ ಸರ್. ತುಂಬ ಕೆಲಸ. ಮತ್ತೆ ಈ ನೀವು ಈಗ ನಮ್ಮ ಕಂಪ್ನಿ ಎಲ್ಲ ಪ್ರಾಡಕ್ಟ್ ಯೂಸ್ ಮಾಡಿದ್ದಾರೆ, ನಿಮ್ಗೆ ಹೆಂಗ? ನಾವೆಲ್ಲಾನು ಯೂಸ್ ಮಾಡಿದ್ವಿ. ಬ್ಯಾರಿಸ್ಟ್ ಟ್ರ್ಯಾಪ್ ಹಾಕಿದ್ದು, ಡ್ರಮ್ ಸೀಟ್ ಯೂಸ್ ಮಾಡಿ ಟ್ರಿಪ್ಸು ಮೈಡ್ಸು ಅಟ್ರ್ಯಾಕ್ಟ್ ಮಾಡ್ತಿತ್ತು. ಗಿಡ ಹೈಟ್ ಇರೋದ್ರಿಂದ ಅದು ಮುಚ್ಚೋಗ್ಬಿಟ್ಟಿದೆ. ಬ್ಯಾರಿಸ್ಟ್ ಕಂಪ್ನಿದು ಉತ್ತಮವಾದ ಕಂಪ್ನಿ.